ಮನುಷ್ಯ ತನ್ನ ಪಾಡಿಗೆ ತಾನಿರಲಿಕ್ಕೆ ಯಾವತ್ತಾದರೂ ಕೂಡ ಉದ್ದೇಶಪೂರ್ವಕವಾಗಿ ಪ್ರಯತ್ನಿಸಿದ್ರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಇನ್ನೊಬ್ಬರ ಜೀವನಕ್ಕೆ ಅವನು ಅಡ್ಡಿಯಾಗ್ತಾನೆ ಹೋಗ್ತಾನೆ. ನೋಡಿ, ನಾವು ಇನ್ನೊಬ್ಬರ ಜೀವನಕ್ಕೆ ಅಡ್ಡಿಯಾಗದ ಹೊರತು ನಮ್ಮ ಜೀವನ ಖಂಡಿತ ಅಡ್ಡಿಗಳಿಂದ ತುಂಬಿರೋದಿಲ್ಲ. ಯೋಚನೆ ಮಾಡಿ, ನಮ್ಮ ಜೀವನದಲ್ಲಿ ಎಷ್ಟು ಸಾರಿ ನಾವು ನಾವಾಗೆ ತಂದುಕೊಂಡಿರ್ತಕ್ಕಂಥ ಎಷ್ಟೊಂದು ಅವಘಡಗಳು, ಎಷ್ಟೊಂದು ತೊಂದರೆಗಳು, ತಾಪತ್ರೆಗಳು, ಅದು ಯಾವುದೋ ನಾವೇ ಮಾಡಿಕೊಂಡಂತಹ ಸಂಗತಿಗಳು. ಈಗ ನೋಡಿ, ನಮ್ಮಲ್ಲಿ ಬಹಳಷ್ಟು ಜನ ಕೌನ್ಸ್ಲಿಂಗ್ ಬಂದಾಗ, ಸರ್ ನಾನು ಅಪ್ಪ ಅಮ್ಮ ನನ್ನನ್ನು ಓದಲಿಕ್ಕೆ ಕಳಿಸ್ತಾ ಇದ್ರು, ನಾನು ಓದೋ ಜಾಗದಲ್ಲಿ ಯಾರನ್ನೂ ಇಷ್ಟಪಟ್ಬಿಟ್ಟೆ, ಯಾರಿಗೋ ಮಾತು ಕೊಟ್ಬಿಟ್ಟೆ, ಯಾರ ಹಿಂದೆನೂ ಹೋಗಿಬಿಟ್ಟೆ, ಯಾರನ್ನು ಅತಿಯಾಗಿ ಪ್ರೀತಿಸಿಬಿಟ್ಟೆ ಅಥವಾ ಯಾರನ್ನು ಅತಿಯಾಗಿ ದ್ವೇಷಿಸಿಬಿಟ್ಟೆ. ಅತಿಯಾಗಿ ಪ್ರೀತಿಸುವುದು ಎಷ್ಟು ಒಂದು ಹಂತದಲ್ಲಿ ತೊಂದರೆ ಕೊಡುತ್ತೋ, ಅತಿಯಾದ ದ್ವೇಷ ಕೂಡ ಅದು ನಿಮ್ಮ ಪ್ರಾಣಕ್ಕೆ ಕುತ್ತನ್ನು ತರುತ್ತೆ. ಯೋಚನೆ ಮಾಡಿ, ಎಷ್ಟು ಯುವಕರು ಇವತ್ತು ಅಂತಹ ಬದುಕಲ್ಲಿ ನರಳಿ ಹೋಗ್ತಾ ಇದ್ದಾರೆ. ನಾವಿವತ್ತಾದರೂ ಯೋಚನೆ ಮಾಡಿದ್ದೀವ, ನಾವು ಇನ್ನೊಬ್ಬರನ್ನು ಪ್ರೀತಿ ಮಾಡೋದಕ್ಕೆ ಸಾಧ್ಯವಾದರೂ ಪ್ರೀತಿ ಮಾಡಬೇಕು, ಆದರೆ ಆ ಪ್ರೀತಿಯಲ್ಲಿ ಸ್ವಾರ್ಥ ಇರಬಾರ್ದು. ಈಗ ನಾನು ಒಂದು ಹೆಣ್ಮಗಳನ್ನು ಪ್ರೀತಿಸ್ತೀನಿ ಅನ್ನೋದಾದರೆ, ನನಗೆ ಅವಳ ದೇಹದ ಮೇಲಾಗಲಿ ಅಥವಾ ಅವಳು ನನ್ನವಳಾಗಬೇಕು ಅಥವಾ ಅವಳು ನಿನ್ನ ಯಾರೂ ನೋಡಬಾರ್ದು, ಅವಳನ್ನು ಯಾರೂ ನೋಡಬಾರ್ದು, ಮುಟ್ಟಬಾರ್ದು, ಅದಕ್ಕೆ ಜೊತೆ ಮಾತಾಡಬಾರ್ದು, ಅಂದರೆ ನಿಮ್ಮ ಪ್ರೀತಿಯ ಜೊತೆ ಇವೆಲ್ಲವೂ ಸ್ವಾರ್ಥಗಳು ಸೇರಿಕೊಂಡಾಗ ಅದು ಪ್ರೀತಿಯಾಗಲಿಕ್ಕಿಲ್ಲ. ಅದೊಂದು ಸ್ವಾರ್ಥದ ಇನ್ನೊಂದು ಮುಖ ಅಷ್ಟೇ. ಅದು ಪ್ರೀತಿಯನ್ನು ಹೆಸರು ತೊಟ್ಟಿರುವ ಸ್ವಾರ್ಥ ಅದು. ನಿಜಕ್ಕೂ ಪ್ರೀತಿ ಅನ್ನೋದು ನೋವು ಕೊಡುತ್ತಾ? ಇಲ್ಲ, ಪ್ರೀತಿ ನೋವು ಕೊಡುವುದಿಲ್ಲ. ಪ್ರೀತಿ ಅದು ನಿಸ್ವಾರ್ಥವಾಗಿರ್ತಕ್ಕಂತಹ, ಅಥವಾ ನೋಡಿ, ಒಬ್ಬ ರೋಗಿ ಮಲಗಿದ್ದಾನೆ, ಅವನು ಬದುಕುತ್ತಾನೋ ಇಲ್ವೋ ಅನ್ನುವಷ್ಟು ಸ್ಥಿತಿಗೆ ತಲುಪಿದ್ದಾನೆ. ಒಬ್ಬ ಡಾಕ್ಟರ್ ಬಂದವನ ಬಳಿ, ಏ ನೋಡಪ್ಪ, ನೀನು ಈ ಹಂತಕ್ಕೆ ತಲುಪಿಬಿಟ್ಟಿದ್ದೀಯಾ, ಇಲ್ಲ ಕಣಪ್ಪ ನೀನು ಸತ್ತು ಹೋಗ್ತೀಯ, ನೀನು ಬದುಕಲ್ಲ. ಯಾವಾಗ ಒಬ್ಬ ರೋಗಿ ಇಷ್ಟೊಂದು ನರಳಾಟವನ್ನು ಪಡ್ತಿದ್ದಾನೆ ಮತ್ತು ಅವನ ಬದುಕಿನ ಉಳಿಯುವಿಕೆಯ ಬಗ್ಗೆ ಅವನಿಗೆ ಯಾವುದೇ ಖಾತ್ರಿ ಇಲ್ಲ, ಆ ಸಮಯದಲ್ಲಿ ಬಂದು ಒಬ್ಬ ಡಾಕ್ಟರ್, ನೋಡಪ್ಪ ನೀನು ಉಳಿತೀಯೋ ಇಲ್ವೋ ಗೊತ್ತಿಲ್ಲ ನಮಗೂ, ಏನೋ ದೇವ್ರ ಮೇಲೆ ದಯೆ ಅಂದರೆ, ಯಾವಾಗ ಒಬ್ಬ ಡಾಕ್ಟ್ರು ಬಂದು ಆ ರೀತಿ ಅಸಹಾಯಕತೆಯನ್ನು ಪ್ರದರ್ಶನ ಮಾಡ್ತಾನೆ, ಒಬ್ಬ ರೋಗಿ ಅಕ್ಷರಶಃ ಸತ್ತು ಹೋಗ್ತಾನೆ. ಅಂದರೆ ಡಾಕ್ಟ್ರು ಪ್ರೇಮಯುತವಾಗಿ ಮಾತಾಡಿಸ್ಬೋದಿತ್ತು. ಈಗ ಅವನು ಸಾಯ್ತಾನೆ ಅಥವಾ ಅವನು ಬದುಕುವುದಿಲ್ಲ ಅಂತ ಡಾಕ್ಟ್ರಿಗೆ ಗೊತ್ತಿರಬಹುದು, ಆದರೆ ಒಂದು ಅರೆಗಳಿಗೆ ಪ್ರೇಮಯುತವಾಗಿ ಮಾತನಾಡುವುದರಿಂದ ಒಂದು ಅರೆಗಳಿಗೆ ತುಂಬ ನೆಮ್ಮದಿಯಾಗಿ ಆ ರೋಗಿ ಬದುಕಬಲ್ಲ. ನಾವು ತುಂಬ ಸಾರಿ ಇನ್ನೊಬ್ಬರನ್ನು ಪ್ರೀತಿಸೋದಕ್ಕೆ, ಇನ್ನೊಬ್ಬರನ್ನು ಪ್ರೇಮಿಸೋದಕ್ಕೆ ಸುಳ್ಳುಗಳನ್ನೇ ಮೆಟ್ಟಿಲಾಗಿ ಮಾಡ್ಕೊಂಡ್ಬಿಡ್ತೀವಿ. ಯಾವುದೋ ಒಂದು ಹೆಣ್ಣುಮಗಳ ಮೇಲೆ ಆಸೆಯಾಗಿದೆ ಅಥವಾ ಯಾವುದೋ ಒಬ್ಬ ಹುಡುಗನ ಮೇಲೆ ಆಸೆಯಾಗಿದೆ, ಅವಳನ್ನು ಅಥವಾ ಅವನನ್ನು ಒಲಿಸಿಕೊಳ್ಳೋದಕ್ಕೋಸ್ಕರ, ಏ ನಿಮ್ಮನ್ನು ಕಂಡ್ರೆ ಬಹಳ ಇಷ್ಟ, ನಿಮಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಅಂದರೆ ಸುಳ್ಳುಗಳು ಆ ಸಂಬಂಧವನ್ನು ಗಟ್ಟಿಗೊಳಿಸ್ತವೆ ಅನ್ನೋದಾದರೆ, ಹಾಗೆ ಗಟ್ಟಿಗೊಂಡ ಸಂಬಂಧಗಳು ಸುಳ್ಳುಗಳ ಮೇಲೆ ನಿಂತಿದ್ದಾವೆ ಅನ್ನೋದಾದರೆ ಅದು ತುಂಬ ದಿನ ಇರುವುದಿಲ್ಲ ಅಂತ. ಅದೊಂಥರ ಮರಳಲ್ಲಿ ಮನೆ ಕಟ್ಟದಂಗೆ ಸ್ವಲ್ಪ ಅಲೆ ಬಂದು ಒಡೆಯೋವರೆಗೂ ಆಮೇಲೆ ಅದು ಬಿದ್ದು ಹೋಗುತ್ತೆ. ಹಾಗಾಗಿ ಪ್ರೀತಿ ಅನ್ನೋದು ಯಾವಾಗ ನಿಸ್ವಾರ್ಥದಿಂದ ತುಂಬಿರುತ್ತೆ. ಈಗ ನಾನು ನಿಮ್ಮನ್ನು ಪ್ರೀತಿಸ್ತೀನಿ, ನನಗೆ ನಿಮ್ಮ ಹಣ ಬೇಡ, ನಿಮ್ಮ ದೇಹ ಬೇಡ, ನಿಮ್ಮ ಯಾವ ವಿಚಾರವೂ ನನಗೆ ಬೇಡ. ಪ್ರೀತಿಸೋದಕ್ಕೆ ಒಂದೇ ಕಾರಣ, ನಾನೊಬ್ಬ ಮನುಷ್ಯನಾಗಿದ್ದೀನಿ ಹಾಗೂ ನಾನು ಇನ್ನೊಬ್ಬರನ್ನು ಪ್ರೀತಿಸಿ ಅವರನ್ನು ಕಾಳಜಿ ಮಾಡುವಷ್ಟು, ಅವಳನ್ನು ಪ್ರೀತಿಯಿಂದ ಮಾತನಾಡಿಸುವಷ್ಟು ವಿವೇಕವನ್ನು ಹೊಂದಿದ್ದೀನಿ ಹಾಗೂ ಭಗವಂತ ನನಗೆ ಅದೆಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾನೆ. ನೋಡಿ ಎಂಥ ಅದ್ಭುತವಾದ ಚಿಂತನೆ ಇದು. ಯಾವಾಗ ನಿಮ್ಮ ಪ್ರೀತಿಯಲ್ಲಿ ಆ ಹುಡುಗಿ ನನಗೆ ಸಿಗಬೇಕು, ಆ ಹುಡುಗಿ ನನ್ನನ್ನಷ್ಟೇ ಮಾತಾಡಿಸ್ಬೇಕು, ಆ ಹುಡುಗಿ ನನ್ನ ಫೋನ್ ಅಷ್ಟೇ ಎತ್ತಬೇಕು, ಆ ಹುಡುಗಿ ನನ್ನ ಮಾತ್ರ ನೋಡಬೇಕು, ಅಂದರೆ ನಿಮ್ಮದು ಈ ರೀತಿಯ ಪ್ರೀತಿ ಅನ್ನೋದ ಆದರೆ ಕಣ್ಣೀರು ಕಟ್ಟಿಟ್ಟ ಬುತ್ತಿ. ಆ ರೀತಿಯ ಪ್ರೀತಿಗಳು ಬದುಕಿನ ಯಾವುದೋ ಒಂದು ಹಂತದಿಂದ ನರಕವಾಗ್ಲಿಕ್ಕೆ ಶುರುವಾಗ್ತವೆ. ಅವ್ರಿಗೂ ನಿಮ್ಮ ಮೇಲೆ ಯಾವ ರೀತಿ ಪ್ರೀತಿ ಇರಬೇಕಂದ್ರೆ, ನನ್ನ ಸರ್ವಸ್ವವೇ ಆತ, ಅವನ ಹೊರತುಪಡಿಸಿ ಆ ಜಾಗವನ್ನು ಬೇರೆ ಯಾರಿಗೂ ನಾನು ಕೊಡಲಿಕ್ಕೆ ತಯಾರಿಲ್ಲ ಅಂತ
ಆಕೆಗೆ ಸ್ವಯಂ ಬರಬೇಕೆ ಹೊರತು ನೀವು ಅದನ್ನು ಬಂಧಾನವಾಗಿ ತುರುಕ್ಲಿಕ್ಕೆ ಹಾಕಬಾರ್ದು. ಹೌದಲ್ಲ, ಪ್ರೀತಿ ವಿಚಾರ ಹೇಳೋದು ಬಹಳಷ್ಟಿದೆ. ನಮ್ಮ ಹಿರಿಯರು ತುಂಬ ಹೇಳಿಕೊಟ್ಟಿದ್ದಾರೆ ಪ್ರೀತಿ ಬಗ್ಗೆ. ನಾನು ನಿಮ್ಮನ್ನೆಲ್ಲ ಪ್ರೀತಿಸ್ತೀನಿ. ಈ ಜಗತ್ತು ಪ್ರೀತಿಯ ಮೇಲೇನೇ ನಿಂತಿದೆ. ಇಡೀ ಬ್ರಹ್ಮಾಂಡದಲ್ಲಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಎಲ್ಲಿಯವರೆಗೂ ಕರುಣೆಯಿಂದ ಪ್ರೀತಿಯಿಂದ ನೋಡೋದಿಲ್ವೋ ಅಲ್ಲಿಯವರೆಗೂ ಯಾರ ಸಂತೋಷವೂ ಪೂರ್ಣವಲ್ಲ. ಈ ಜಗತ್ತಲ್ಲಿ ಎಲ್ಲಿವರೆಗೂ ಒಬ್ಬ ಮನುಷ್ಯ ದುಃಖದಲ್ಲಿರ್ತಾನೆ, ಆ ಒಬ್ಬ ಮನುಷ್ಯ ಎಲ್ಲಿವರೆಗೂ ದುಃಖದಲ್ಲಿರ್ತಾನೋ ಅಲ್ಲಿಯವರೆಗೂ ಈ ಜಗತ್ತಿನ ಯಾರ ಸಂತೋಷವೂ ಪರಿಪೂರ್ಣವಲ್ಲ. ಇದು ನಮಗೆ ಅರ್ಥವಾದಾಗ ನಮ್ಮ ಹೃದಯ ಕರುಣೆಯಿಂದ ತುಂಬಿ ಹೋಗಬೇಕು. ಪ್ರೀತಿ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋದಿದೆ. ಒಳ್ಳೆಯದಾಗಲಿ.